ಸಾಮಾನ್ಯವಾಗಿ ನಾವೆಲ್ಲರೂ 12 ಮನೆಗಳುಳ್ಳ ಈ ಚೌಕವನ್ನು ಗಮನಿಸಿರುತ್ತೇವೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ 12 ಮನೆಗಳಲ್ಲಿ ಸ್ಥಿತವಾಗಿರುವ ಗ್ರಹಗಳು ಆ ವ್ಯಕ್ತಿಯ ಜೀವನದ ನೀಲನಕ್ಷೆಯಾಗಿರುತ್ತದೆ. ನಮ್ಮ ಜನನ ಕಾಲದ ಗಳಿಗೆಯನ್ನು ಗೊತ್ತುಪಡಿಸಿ ನಭೋಮಂಡಲದಲ್ಲಿರುವ ಗ್ರಹತಾರೆಗಳನ್ನು ಸರಳೀಕರಿಸಿ ತೋರಿಸುವುದೇ ಈ ಜನ್ಮಕುಂಡಲಿಯಾಗಿದೆ. 12 ಮನೆಗಳನ್ನು ಹೊಂದಿರುವ ಜನನ ಕಾಲದಲ್ಲಿ ಉದಯಿಸುತ್ತಿರುವ ನಕ್ಷತ್ರವನ್ನು ಗುರುತಿಸಿ ರಾಶಿ ಕುಂಡಲಿಯನ್ನು ರಚಿಸಿದರೆ ಇನ್ನೂ ಹಲವು ಕುಂಡಲಿಗಳನ್ನು ಸಹ ರಚಿಸಬಹುದು. ಅವುಗಳೆಂದರೆ ನವಾಂಶ ಕುಂಡಲಿ, ಹೋರಾ ಕುಂಡಲಿ, ದ್ವಾದಶಾಂಶ ಕುಂಡಲಿ, ಸಪ್ತಾಂಶ ಕುಂಡಲಿ, ಷೋಡಶಾಂಶ ಕುಂಡಲಿ, ವಿಷಾಂಶ ಕುಂಡಲಿ, ಅಕ್ಷವೇದಾಂಶ ಕುಂಡಲಿ, ಷಷ್ಠಾಂಶ ಕುಂಡಲಿ, ಹೀಗೆ 150 ಹೆಚ್ಚಿನ ಕುಂಡಲಿಗಳನ್ನು ಬರೆಯಬಹುದು ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ. ಅಂದ ಹಾಗೆ ಜನನ ಕಾಲದಲ್ಲಿರುವ ನಭೋಮಂಡಲದ ಗ್ರಹಗಳು ಈ ಚೌಕಾಕಾರದ ಸಣ್ಣ ಚೌಕಗಳಲ್ಲಿ ಹೇಗೆ ಕುಳಿತುಕೊಳ್ಳುತ್ತವೆ ಎಂಬುದನ್ನು ನೋಡೋಣ. ನಭೋಮಂಡಲದಲ್ಲಿ ಭೂಮಿಯನ್ನು ಕೇಂದ್ರವಾಗಿರಿಸಿಕೊಂಡು 12 ಭಾಗಗಳನ್ನಾಗಿ ಮಾಡಿದಾಗ ಆಯಾ ಭಾಗಗಳಲ್ಲಿ ಆಯಾ ಗ್ರಹಗಳು ಇರುವುದನ್ನು ನಾವೀಗ ಗಮನಿಸಬಹುದು. ಮಗುವಿನ ಜನನ ಕ್ಷಣದಲ್ಲಿ ಗ್ರಹಗಳನ್ನು ಭೂಮಿಯಿಂದ ನೋಡಿದಾಗ ಗ್ರಹಗಳು ಯಾವ ಯಾವ ಸ್ಥಳದಲ್ಲಿ ಇದೆ ಎಂದು ದಾಖಲಿಸುವುದೇ ಈ ಜನ್ಮಕುಂಡಲಿಯಾಗಿರುತ್ತದೆ. ಇವಾಗ 12 ಭಾಗಗಳನ್ನು ಹೆಸರಿಸಿ ಹೇಗೆ ಸರಳೀಕರಿಸಿ 12 ಚೌಕಗಳಲ್ಲಿ ಗ್ರಹಗಳು ಬರುತ್ತವೆ ಎಂಬುದನ್ನು ನೋಡೋಣ. ಮೊದಲನೆಯದಾಗಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇವಾಗ ಮೇಷದಲ್ಲಿ ರವಿ, ಕಟಕದಲ್ಲಿ ಚಂದ್ರ ಹಾಗೂ ಗುರು, ತುಲಾದಲ್ಲಿ ಶನಿ, ಮಕರದಲ್ಲಿ ಮಂಗಳ, ಮೀನದಲ್ಲಿ ಶುಕ್ರ ಹಾಗೂ ಬುಧ ಗ್ರಹಗಳನ್ನು ಕಾಣಬಹುದು. ಹಾಗೆಯೇ ಚಾಂದ್ರ ಸಂಪಾತ ಬಿಂದುಗಳನ್ನು ಗುರುತಿಸಿ ರಾಹು ಮತ್ತು ಕೇತುಗಳನ್ನು ಕೂಡ ಗುರುತಿಸಲಾಗುತ್ತದೆ. ಹೀಗೆ ಉದಯಿಸುತ್ತಿರುವ ರಾಶಿಗನುಗುಣವಾಗಿ ದಕ್ಷಿಣ ಭಾರತೀಯ ಶೈಲಿಯ ರಾಶಿ ಕುಂಡಲಿಯಾಗಿರುತ್ತದೆ. ದಕ್ಷಿಣ ಭಾರತದಲ್ಲಿ ಜನನ ಕಾಲದ ಗ್ರಹಗಳ ಸ್ಥಾನವನ್ನು ಕುಂಡಲಿ ರೂಪದಲ್ಲಿ ಈ ಚೌಕಾಕಾರದಲ್ಲಿ ಬರೆದರೆ ಉತ್ತರ ಭಾರತ ಮತ್ತು ಪೂರ್ವ ಭಾರತದಲ್ಲಿ ಬರೆಯುವ ಕ್ರಮ ಸ್ವಲ್ಪ ಬದಲಾವಣೆ ಇರುತ್ತದೆ. ಉತ್ತರ ಭಾರತೀಯ ಶೈಲಿಯ ಕುಂಡಲಿಯಲ್ಲಿ ಲಗ್ನದ ಮನೆ ಯಾವುದು ಇರುತ್ತದೋ ಅದೇ ಮನೆ ಮೊದಲ ಮನೆಯಾಗಿರುತ್ತದೆ. ಇನ್ನು ಪೂರ್ವ ಭಾರತದ ಕಡೆ ಕೆಲವು ಭಾಗಗಳಲ್ಲಿ ಈ ರೀತಿಯಾಗಿ ಕುಂಡಲಿಯನ್ನು ಬರೆಯುವುದು ಉಂಟು. ಇದು ಉತ್ತರ ಭಾರತೀಯ ಮತ್ತು ದಕ್ಷಿಣ ಭಾರತೀಯ ಶೈಲಿಯ ಸಮ್ಮಿಲನದಂತೆ ಕಾಣುತ್ತದೆ. ಒಟ್ಟಾರೆ ಆಗಿ ಹೇಳುವುದಾದರೆ ಈ 3 ಕುಂಡಲಿಗಳು ಶೈಲಿಯಲ್ಲಿ ಭಿನ್ನ, ಆದರೆ ಗ್ರಹತಾರೆಗಳ ಸ್ಥಾನವು ಒಂದೇ ಆಗಿರುತ್ತದೆ. ಇನ್ನು ಜ್ಯೋತಿಷ್ಯ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ, ಅಧ್ಯಯನಕ್ಕೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ಹುರಿದುಂಬಿಸುತ್ತಿರುವ ಅಹೋರಾತ್ರನಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದಗಳು ಶೃಂಗಪ್ರಿಯಾ.